ಅಂಡ್ ನಾಟ್ ಫಾರ್ ದ ಆಯಿಲಿ ಸ್ಕಿನ್ ಸಾಲ್ ರಿಲೇಟೆಡ್ ಸೆಬೇಷಿಯಸ್ ಗ್ಲ್ಯಾನ್ಸ್ ಆಯಿಲ್ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾನೇ ಒಳ್ಳೆ ಅದನ್ನು ತೆಗಿಬೇಕಾಗುತ್ತೆ ಅಂಡ್ ದೇ ಹ್ಯಾವ್ ಬಿಕಮ್ ಡರ್ಮಟೊಲಜಿಸ್ಟ್ ಸೋಪ್ಗಿಂತ ಕಡಲೆ ಹಿಟ್ಟು ತುಂಬಾನೇ ಇದು ಸ್ಕಿನ್ ಅಂದ್ರೆ ಏನು ಅದ್ರ ಟೈಪ್ಸ್ ಏನು ಯೂಶಲಿ ನಾವೆಲ್ಲ ವೇರ್ ಅಗೇನ್ಸ್ಟ್ ಟು ದಟ್ ಸೊ ಆ ಥರ ಎಲ್ಲ ಮಾಡಿಸ್ಕೋಬೇಡಿ ಈಗ ಸೌಂದರ್ಯಕ್ಕೆ ಕಡಲೆ ಹಿಟ್ಟು ಕೂಡ ಪೂರಕ ಅಂತಾರೆ ಚಿಕ್ಕ ಮಕ್ಕಳಿಗೆ ಕೂಡ ಕಡಲೆ ಹಿಟ್ಟಿಂದ ಸ್ನಾನ ಮಾಡಿಸ್ತಾರೆ ಸೊ ಏನೆಲ್ಲ ಕಡಲೆ ಹಿಟ್ಟಿಂದ ಯೂಸ್ ಕಡಲೆ ಹಿಟ್ಟು ಅದೇ ನಾವೆಲ್ಲ ನಮ್ಮ ತಾಯಂದಿರೋದೆಲ್ಲ ಅದೇ ಮಾಡಿದ್ದಾರೆ ನಮಗೆಲ್ಲನೂ ಸೊ ಈ ಸ್ವಲ್ಪ ನಿಜವಾಗೂ ಬೆನಿಫಿಟ್ ಅಂತ ಅದು ಇದೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾನೇ ಒಳ್ಳೇದು ಬೇಕು ಏನು ಕೆಮಿಕಲ್ಸ್ ಇರಲ್ಲ ಏನಿರಲ್ಲ ಸೊ ಸೋಪ್ಗಿಂತ ಕಡಲೆ ಹಿಟ್ಟು ತುಂಬಾನೇ ಇದು ಬಟ್ ಆಫ್ಟರ್ ಸಮ್ ಏಜ್ ಲೈಕ್ 20-30 ಇಯರ್ಸ್ ಆದಮೇಲೆ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಇದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ದಟ್ ನಾಟ್ ಫಾರ್ ದ ಆಯಿಲಿ ಸ್ಕಿನ್ ಸೊ ನಾರ್ಮಲ್ ಆಗಿ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಅದು ಕೊಡುತ್ತೆ ವೈಟ್ ಹೆಡ್ಸ್ ಅಗೇನ್ ಇಟ್ ಈಸ್ ಅ ಡಿಸಾರ್ಡರ್ ಆಫ್ ಸೆಬೇಷಿಯಸ್ ಗ್ಲ್ಯಾನ್ಸ್ ಆಲ್ ರಿಲೇಟೆಡ್ ಸೆಬೇಷಿಯಸ್ ಗ್ಲ್ಯಾನ್ಸ್ ಆಯಿಲ್ನೆಸ್ ಯಾವಾಗ ಸೆಕ್ರೀಟ್ ಆಗುತ್ತೆ ನಮಗೆ ಇವಾಗ ನಮಗೆ ಗ್ಲ್ಯಾನ್ಸ್ ಬ್ಲಾಕ್ ಆಗುತ್ತೆ ಟೂ ಟೈಪ್ಸ್ ಆಫ್ ನಾವು ಕಾಮೆಡಾನ್ಸ್ ಅಂತ ಬರುತ್ತೆ ಅದು ನೋಡ್ತೀವಿ ಓಪನ್ ಬ್ಲ್ಯಾಕ್ ಅಂಡ್ ವೈಟ್ ಕಾಮೆಡಾನ್ಸ್ ಸೊ ಬ್ಲ್ಯಾಕ್ ಕಾಮೆಡಾನ್ಸ್ ವಿಲ್ ಸೀ ಇಟ್ ಆಸ್ ಎ ಬ್ಲ್ಯಾಕ್ ಕಲರ್ ವೈಟ್ ಓಪನ್ ಕಾಮೆಡಾನ್ ವೈಟ್ ಹೆಡ್ಸ್ ವಿ ಕಾಲ್ಡ್ ಆಸ್ ಎ ವೈಟ್ ಕಾಮೆಡಾನ್ಸ್ ಸೊ ವೈಟ್ ಕಲರ್ ಬಂದಾಗ ನಾವು ಅದನ್ನು ಅದು ನ್ಯಾಚುರಲಿ ಕ್ರೀಮ್ಸ್ ಎಲ್ಲ ಕೊಟ್ಟರೆ ಹೋಗುತ್ತೆ ಹೋಗಿಲ್ಲ ಅಂದರೆ ನೀಡ್ ಟು ಎಕ್ಸ್ಟ್ರಾಕ್ಟ್ ಅದನ್ನ ತೆಗಿಬೇಕಾಗುತ್ತೆ ಕೆಲವರು ಪಾರ್ಲರಿಗೆ ಹೋಗಿ ತೆಗೆಸ್ತಾರೆ ಅದೆಲ್ಲ ಸೇಫ್ ಅಥವಾ ಡಾಕ್ಟರ್ ಹತ್ರ ಬರೋದು ಸೇಫ್ ಇವಾಗೆಲ್ಲ ಪಾರ್ಲರ್ ಅವರು ಇವನ್ ದೇ ಹ್ಯಾವ್ ಬಿಕಮ್ ಡರ್ಮಟೊಲಜಿಸ್ಟ್ ಥರ ಆಗಿಬಿಟ್ಟಿದ್ದಾರೆ ಸೊ ನಾವು ಮಾಡೋ ಪ್ರೊಸೀಜರ್ಸ್ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ವಿತೌಟ್ ಎನಿ ವಾಟ್ ಆರ್ ದ ನೋಯಿಂಗ್ ದ ನಾಲೆಡ್ಜ್ ಆಫ್ ದ ಸ್ಕಿನ್ ಸ್ಕಿನ್ ಅಂದರೆ ಏನು ಅದ್ರ ಟೈಪ್ಸ್ ಏನು ಲೇಯರ್ಸ್ ಏನು ಏನು ಗೊತ್ತಿಲ್ಲದಂಗೆ ಎಷ್ಟೊಂದು ಜನ ಇವಾಗ ಡಿಟ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ದಟ್ ಈಸ್ ನಾಟ್ ಲೈಕ್ ನಾವೆಲ್ಲ ಯೂಶಲಿ ನಾವೆಲ್ಲ ವೇರ್ ಅಗೇನ್ಸ್ಟ್ ಟು ದಟ್ ಸೊ ಆ ಥರ ಎಲ್ಲ ಮಾಡಿಸ್ಕೋಬೇಡಿ ಡರ್ಮಟೊಲಜಿಸ್ಟ್ ಹತ್ರ ಹೋಗಿ ಅಡ್ವೈಸ್ ತೊಗೊಂಡು ಮಾಡಿಸ್ಕೊಳ್ಳಿ